ಅಂದ್ರೆ ಮೋದಿ ಭಕ್ತರು ಬಹಳ ಮಂದಿ ತಿರ್ಕೊಂಡಿದ್ದಾರೆ. ಬಿಜೆಪಿ ಪರಿವಾರ ಅಂತ ಹೇಳ್ತಾರಲ್ಲ ಅವರು, ಅವ್ರದ್ದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರಲಿ ಲೋಕಲ್, ಯಾಕಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ ಡೇಟಾ ಕೊಡ್ತೇವೆ ಎಲ್ಲ ಬಿಜೆಪಿ ಅವರು ಸ್ಲೋಲಿ ಸ್ಲೋಲಿ ಮಾಯ ಆಗ್ತಾ ಇದ್ದಾರೆ. ವ್ಯಾಕ್ಸಿನ್ ಕೋರ್ಟ್ ಬೇರೆ ದೇಶದಲ್ಲಿ ಇದೆ, ನಮ್ಮ ದೇಶದಲ್ಲಿ ಏನಕ್ಕಿಲ್ಲ? ವ್ಯಾಕ್ಸಿನ್ ಲಾಸ್ ಬೇರೆ ದೇಶದಲ್ಲಿ ಇದೆ, ಯು ಕೆ ಯು ಎಸ್ ನಲ್ಲೆಲ್ಲ ಇದೆ, ನಮ್ಮ ದೇಶದಲ್ಲಿ ಯಾಕಿಲ್ಲ? ವ್ಯಾಕ್ಸಿನೇಷನ್ ತಗೊಂಡ ಮೇಲೇನೆ ಆಮೇಲೆ ನೀವು ಹಾರ್ಟ್ ಅಟ್ಯಾಕ್ ಅನ್ನ ಕಂಡಿರೋದು, ಅಂಡ್ ಡೆತ್ ರೇಟ್ ಜಾಸ್ತಿನೂ. ಯಾಕಂದ್ರೆ ಇಷ್ಟೆಲ್ಲ ಮಂದಿ ಕಾಂಪನ್ಸೇಟ್ ಮಾಡ್ಬೇಕಲ್ಲ, ಅದಕ್ಕೆ ಅವ್ರು ಸ್ಲೋಲಿ ತಮ್ಮ ಫೋಟೋ ಎದ್ದಿದ್ದಾರೆ. ಅವ್ರು ಏನೇ ರೀಸನ್ ಕೊಡ್ರಿ ಎಲೆಕ್ಷನ್ ಕಮಿಷನ್, ಬಟ್ ದಿಸ್ ಇಸ್ ದ ರೀಸನ್. ಆಮೇಲೆ ಕ್ಯಾನ್ಸರ್ ಏನಾಗಬೇಕು, ಹಾರ್ಟ್ ಅಟ್ಯಾಕ್ ಆಗ್ಬೇಕು, ಏನು ಪ್ಯಾರಲಿಸಿಸ್ ಆಗ್ಬೇಕು, ಅದು ಮುಂದೆದು. ಇದು ವ್ಯಾಕ್ಸಿನೇಷನ್ ಇಸ್ ಅ ಲಾಂಗ್ ಟರ್ಮ್ ಡಿಸೀಸ್. ವೈರಸ್ದು ಸಪ್ರೆಸ್ ಪಾರ್ಟ್ ಅಥವಾ ಡೆಡ್ ಪಾರ್ಟ್ ಇಡ್ಲಿಕ್ಕೆ ಅವರು ಬೇರೆ ಬೇರೆ ಕೆಮಿಕಲ್ ಹಾಕ್ತಾರೆ, ಅದು ಬಾಡಿಗೆ, ನಮ್ಮ ಬಾಡಿಗೆ ಅದು ಕೆಮಿಕಲ್ ಮ್ಯಾಚ್ ಆಗಲ್ಲ. ಯಾರು ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರರ್ ಇದಾರಲ್ವಾ, ಸೊ ಅವ್ರಿಗೆ ನಾವು ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ನಾವು ಎಷ್ಟೆಲ್ಲ ಜನ ಇವಾಗ ಸೈಡ್ ಎಫೆಕ್ಟ್ಸ್ ಇಂದ ಬಳಲ್ತಾ ಇದಾರಲ್ಲ, ಅವರು ಕೂಡ ಕೇಸ್ ಹಾಕಿ. ಮೋದಿ ನೋಡಿ ತಗೊಂಡ್ರು, ಭಾಳ ಮಂದಿ ಬಿ ಜೆ ಪಿ ಪಾರ್ಟಿ ಸಮರ್ಥಕರು ನಮ್ಮ ರಿಲೇಷನ್ ಇದ್ದಾರೆ. ಒಬ್ಬರಂತೂ ದುಬೈಯಲ್ಲಿ ಇದ್ರು, ನಮ್ಮ ಕೋ ಸಿಸ್ಟರ್ ಅವರು ದುಬೈಯಲ್ಲಿ ಇದ್ರು, ಇಂಡಿಯಾ ಬರಬೇಕು, ಅವ್ರಿಗೆ ವ್ಯಾಕ್ಸಿನ್ ತಗೋಬೇಕಾಯ್ತು. ಅವರು ಹುಡುಕಿ ಹುಡುಕಿ ಕೋವ್ಯಾಕ್ಸಿನ್ ತಗೊಂಡ್ರು, ಅವ್ರಿಗನ್ಸು ಕೋವ್ಯಾಕ್ಸಿನ್ ಸೇಫ್ ಅಂತ. ಆದರೆ ಅನ್ಫಾರ್ಚುನೇಟ್ಲಿ 2022 ವೆರಿ ಹೆಲ್ದಿ, 45 ಇಯರ್ಸ್ ಇರ್ಬೋದು, ರಾತ್ರಿಗೆ ಮಲ್ಕೊಂಡ್ರು 12 ವರ್ಷ ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತು ಅವರಿಗೆ, ಹಾಸ್ಪಿಟ್ಲಿಗೆ ಹೋಗೋ ತನಕ ಜೀವ ಹೋಯ್ತು. ಅಂದರೆ ಮೋದಿ ಭಕ್ತರು ಭಾಳ ಮಂದಿ ತಿರ್ಕೊಂಡಿದ್ದಾರೆ. ಬಿಜೆಪಿ ಪರಿವಾರ ಅಂತ ಹೇಳ್ತಾರಲ್ಲ ಅವರು, ಅವ್ರದ್ದು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರಲಿ ಲೋಕಲ್, ಯಾಕಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ ಡೇಟಾ ಕೊಡ್ತೇವೆ ಎಲ್ಲ ಬಿಜೆಪಿ ಅವರು ಸ್ಲೋಲಿ ಸ್ಲೋಲಿ ಮಾಯ ಆಗ್ತಾ ಇದ್ದಾರೆ. ಇದಕ್ಕೆ ನಾವು ಮೋದಿಯವರಿಗೆ ಜವಾಬ್ದಾರಿ ಅಂತ ಹೇಳ್ಬೋದು. ಅದು ಸರ್, ಅದು ಏನು ಗೊತ್ತಾ, ದೊಡ್ಡ ಹಣದ ವ್ಯವಹಾರ ಅದು. ಆ್ಯಕ್ಚುಲಿ ಬಿಗಿನಿಂಗಿಗೆ 2020 ಕೋವಿಡ್ ಬಂದಾಗ ಕಡೆ ಕೋವಿಡ್ ಬಂದಾಗೂ ಡಾಕ್ಟರ್ ಬಿ ಆರ್ ಸಿ ಎಲ್ಲ ಹೋಗಿ ಮಾತಾಡಿದ್ರು ಹರ್ಷವರ್ಧನ್, ಅವಾಗ ಹೆಲ್ತ್ ಮಿನಿಸ್ಟರ್ ಇದ್ರು, ಇದ್ರ ಬಗ್ಗೆ ಹೆದರಬೇಡಿ, ನಮ್ಮ ದೇಶದ ಒಳ್ಳೊಳ್ಳೆ ಡಾಕ್ಟ್ರಿಗೆ ಯಾವುದೇ ಫೀಲ್ಡ್ ಇಲ್ಲಿ, ಆಯುರ್ವೇದಿಕ್ ಹೋಮಿಯೋಪತಿಗೆ ಅಲೋಪತಿಗೂ ತಗೊಳ್ಳಿ, ಒಳ್ಳೊಳ್ಳೆ ಡಾಕ್ಟ್ರ್ ಇದ್ದಾರೆ ನಮ್ಮ ದೇಶದಲ್ಲಿ, ಅವರಿಗೆಲ್ಲ ತಗೊಂಡು ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳಿ, ಆವಾಗ ಇಲ್ಲ ಇದು ಇಂಟರ್ನ್ಯಾಷನಲ್ ಮ್ಯಾಟರ್ ಅಂತ ಹೇಳಿದ್ರು. ಕಡೆ 2021 ಮತ್ತೆ ಹೋಗಿ ಭೇಟಿಯಾಗಿ ಹೇಳಿದ್ರು ವ್ಯಾಕ್ಸಿನ್ ಮಾಡಬೇಡಿ, ಯಾಕಂದ್ರೆ ನಮ್ಮ ಹತ್ರ ನೀವು ನಮ್ಮ ವ್ಯಾಕ್ಸಿನ್ ಪೇಷಂಟ್ ಕೊಡಿ, ಅಂದರೆ ಕೋವಿಡ್ ಪೇಷಂಟ್ ಅವ್ರ ಜೊತೆಗೆ ಇರ್ತೇವೆ, ನಾವು ತೀರ್ಕೊಂಡು ನಾವು ಜವಾಬ್ದಾರಿ, ನಾವು ಅವ್ರಿಗೆ ನಮ್ಮ ಟ್ರೀಟ್ ಮಾಡ್ಲಿಕ್ಕೆ ಕೊಡಿ, ಆದರೂ ಕೊಟ್ಟಿಲ್ಲ ಅವರು. ಯಾಕಂದರೆ ಇಟ್ ಇಸ್ ಇಂಟರ್ನ್ಯಾಷನಲ್ ಮ್ಯಾಟರ್ ಮತ್ತು ದೊಡ್ಡ ಮನಿ ಎಕ್ಸ್ಚೇಂಜ್ ಇದೆ ಸರ್, ಅದು ಅವ್ರಿಗೆ ಫಂಡ್ ಬರ್ತದೆ, ಅದು WHO ಇಂದ ಸ್ವಲ್ಪ ಅಂತ ಹೇಳ್ತಾರೆ, ಇಫ್ ದೇ ಡೋಂಟ್ ಅಗ್ರೀನ ಅವ್ರು WHO ಅವ್ರದ್ದು ಆ ಥರ ಅವ್ರದ್ದು ಮೇಲಿಂದ ಬರೋ ಆದೇಶಕ್ಕೆ ಅವ್ರು ಮನ್ನಣೆ ಮಾಡದಿದ್ರೆ ಅವ್ರನ್ನ ಪವರಿಂದ ತೆಗೆದಾಕ್ತಾರೆ, ಇಲ್ಲ ದೇ ಮೈಟ್ ಕಿಲ್ ಆಲ್ಸೋ. ಅದಕ್ಕೆ ಅವರು ತಮ್ಮ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಜನರ ಜೀವನ ತೆಗೆದ್ರು. ಅದು ಆ್ಯಕ್ಚುಲಿ ಅದರಲ್ಲಿ ವ್ಯಾಕ್ಸಿನಲ್ಲಿ ಅದು ವ್ಯಾಕ್ಸಿನೇ ಅಲ್ಲ ಅಂತ ಭಾಳ ಮಂದಿ ಡಾಕ್ಟರ್ ಹೇಳ್ತಾರೆ. ಅದರಲ್ಲಿ ಅಡ್ಜುವೆಂಟು ಮತ್ತು ಏನೋ ಪ್ರಿಸರ್ವೇಟಿವ್ ಎಲ್ಲ ಕೆಮಿಕಲ್ಸ್ ಹಾಕಿರ್ತಾರಲ್ವ, ಟು ಕೀಪ್ ದ್ಯಾಟ್ ವೈರಸ್ದು ಸಪ್ರೆಸ್ ಪಾರ್ಟ್ ಅಥವಾ ಡೆಡ್ ಪಾರ್ಟ್ ಇಡ್ಲಿಕ್ಕೆ ಅವರು ಬೇರೆ ಬೇರೆ ಕೆಮಿಕಲ್ ಹಾಕ್ತಾರೆ, ಅದು ಬಾಡಿಗೆ, ನಮ್ಮ ಬಾಡಿಗೆ ಅದು ಕೆಮಿಕಲ್ ಮ್ಯಾಚ್ ಆಗಲ್ಲ. ಅದಕ್ಕೆ ಬಾಡಿ ವಿಲ್ ಫೈಟ್ ಬ್ಯಾಕ್, ಫೈಟ್ ಬ್ಯಾಕ್ ಮಾಡಿದಾಗ ಫೀವರ್ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ, ಕಡೆಗೆ ಇದು ಸ್ಟಾರ್ಟ್ಸ್ ಗೆಟಿಂಗ್ ಅಸಿಮ್ಯುಲೇಟೆಡ್. ಆದರೆ ಅಸಿಮ್ಯುಲೇಟ್ ಆದ ಕೂಡಲೇ ಬೇರೆ ಥರ ಪ್ರಾಬ್ಲಮ್ ಬರುತ್ತೆ, ಅದು ಹೋಗಿ ಬ್ಲಡ್ನಲ್ಲಿ ಹೋಗಿ ಬೇರೆ ಥರ ಕ್ಲಾಟ್ ಮಾಡಲಿಕ್ಕೆ ಚಾಲು ಮಾಡುತ್ತೆ, ಇಲ್ಲ ಇಟ್ ವಿಲ್ ಡ್ಯಾಮೇಜ್ ಸಮ್ ಅದರ್ ಪಾರ್ಟ್. ಬಿಗಿನಿಂಗ್ ಅದು ಫೈಟ್ ಮಾಡುತ್ತಲ್ವ, ಅದಕ್ಕೆ 2-3 ತಿಂಗಳು ಅವ್ರಿಗೆ ಬಾಡಿಗೆ ಸೂಟ್ ಆಗೋ ತನಕ, ಅದು ಅಂದರೆ ಇಟ್ ಅಸಿಮ್ಯುಲೇಟ್ ಆಗೋ ತನಕ ಅವ್ರಿಗೆ ಬೇರೆ ಬೇರೆ ಥರದ್ದು ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇರ್ತದೆ. ಈಗ ಈ ಥರ ಸೈಡ್ ಇಫೆಕ್ಟ್ ಬಂದಿದ್ದು ಅಣ್ಣ, ಇಷ್ಟು ದಿನ ಅವರು ಮುಚ್ಕೊಂಡ್ರು ಸೈಡ್ ಇಫೆಕ್ಟ್ ಇದರಿಂದ ಆಗ್ತಾಯಿಲ್ಲ, ಡಾಕ್ಟ್ರು ಭಾಳ ಮಾಡಿ ಹೆಚ್ಚಿಗೆ ಎಕ್ಸ್ಟ್ರಾ ಕೆಲಸ ಮಾಡಿ ನೀವು ಬೆಡ್ಶೀಟ್ ಹಾಕಬೇಕಾದ್ರೂ ತಲೆ ದಿಂಬು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಬರ್ತದೆ, ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಬರ್ತದೆ. ಆದರೆ ಈಗ ಹೊರಗಡೆ ಬಂತಲ್ಲ, ಅವ್ರಿಗೆ ಈಗ ಹೆದರಿಕೆ ಆಗ್ತದೆ ಮೋದಿಗೆ, ಯಾಕಂದರೆ ಇಷ್ಟೆಲ್ಲ ಮಂದಿ ಕಾಂಪನ್ಸೇಟ್ ಮಾಡಬೇಕಲ್ಲ, ಅದಕ್ಕೆ ಅವ್ರು ಸ್ಲೋಲಿ ತಮ್ಮ ಫೋಟೋ ಎದ್ದಿದ್ದಾರೆ. ಅವ್ರು ಏನೇ ರೀಸನ್ ಕೊಡ್ರಿ ಎಲೆಕ್ಷನ್ ಕಮಿಷನ್, ಬಟ್ ದಿಸ್ ಇಸ್ ದ ರೀಸನ್. ಅವರಿಗೆ ತಾವು ಜವಾಬ್ದಾರು ಅಂತ ಅನ್ಸ್ಕೊಳ್ಳೋದಿಲ್ಲ, ಅದಕ್ಕೆ ಆ ಥರ ಮಾಡ್ತಾ ಇದ್ದಾರೆ. ಇದು 4 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ, ಆಮೇಲೆ UK ಅವ್ರು ಹೇಳಿದ ತಕ್ಷಣ ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ಯಾಕೆ ಬೇರೆ ದೇಶ ಕಡೆಯಿಂದನೇ ಬರಬೇಕಾ, ನಾವು ಹೇಳ್ತಿರೋ ನಮ್ಮದು ನಮ್ಮ ದೇಶ ಇಲ್ವಾ, ನಾವು ಹೇಳ್ತಿರೋದು ನಿಜ ಅಲ್ವಾ, ಸ್ವಲ್ಪ ಸರ್ಚ್ ಮಾಡಬೇಕು, ಅದೇ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಇವಾಗ ಮಾಸ್ಕು ಆಲ್ಸೋ ಮಾಸ್ಕ್ ಎಲ್ಲ ಹಾಕಬೇಕು ಮ್ಯಾಂಡೇಟ್ ಮಾಡಿದ್ರು. ಆ್ಯಕ್ಚುಲಿ ಆಚೆ ಹೋದರೆ ನೀವು ಮಾಸ್ಕ್ ಹಾಕೋಬೇಕು, ಮನೆಯಲ್ಲಿದ್ದರೆ ಆಚೆ ತೆಗಿಬಾರ್ದು, ಕೋವಿಡ್ ಮನೆಯಲ್ಲಿನೂ ಬರುತ್ತೆ, ಲಸಿಕೆ ಹಾಕೊಂಡು ಮ್ಯಾಂಡೇಟ್ ಮಾಡಿದರು, ಏಕೆ ಅದು ಯೋಚನೆ ಮಾಡಿಲ್ಲ ಜನ. ಇವಾಗ ಊಟ ಮಾಡುವಾಗ ಮಾಸ್ಕ್ ತೆಗಿಬೇಕು, ಏನಾರು ಮಾಡುವಾಗ ನಿದ್ದೆ ಮಾಡುವಾಗ ಮಾಸ್ಕ್ ತೆಗಿಬೇಕು, ಅದೆಲ್ಲ ಯೋಚನೆ ಮಾಡಿಲ್ಲ. ಅದು ಕೋವಿಡ್ ಅಲ್ಲಿ ಬರಲ್ವಾ, ಮನೆಯಲ್ಲಿ ಇರಲ್ವಾ? ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಅದನ್ನು ಯೋಚನೆ ಮಾಡಿ, ಕಾಮನ್ ಸೆನ್ಸ್. ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೇ ಆಮೇಲೆ ನೀವು ಹಾರ್ಟ್ ಅಟ್ಯಾಕನ್ನು ಕಂಡಿದ್ದಿರೋದು, ಆ್ಯಂಡ್ ಡೆತ್ ರೇಟ್ ಜಾಸ್ತಿನೂ ಆಗಿದೆ. ಅದರದ್ದು ಗ್ರಾಫ್ಸ್ ಎಲ್ಲ ನಮ್ಮ ಹತ್ರ ಇದೆ, ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಕನೆಕ್ಟೆಡ್ ಆಗಿದ್ದಾರೆ, ಎಲ್ಲ ಜಸ್ಟಿಸ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಇವಾಗ ಅಪ್ಪ ಅಮ್ಮಂದಿರುಗಳು, ಯಾರು ಮಕ್ಕಳು ಸತ್ತೋಗಿರೋರು, ಕೆಲಸ ಮಾಡೋರು, ಎಲ್ಲರೂ ಬಂದು ಅತ್ತು ನಮ್ಮನ್ನು ಹೇಳಿ ಅವರು ಅನುಭವನ ಹೇಳ್ಕೊಂಡ್ರು. ಅದಕ್ಕೆ ಕೇಳೋರು ಯಾರಿಲ್ಲ, ಸಡನ್ನಾಗಿ ಯೂಟ್ಯೂಬಿಂದ ತೆಗೆದಾಕ್ಬಿಟ್ರು, ನಮ್ಮ 4 ಸತಿ ತೆಗೆದಾಕ್ಬಿಟ್ರು, ಆದ್ರೂ ನಿಲ್ಲಿಸಿಲ್ಲ.
ಬಂದ್ಬಿಟ್ಟು ಇದೇ ನಿಜನ ಒಂದು ದಿವಸ ನಿಜ ಆಜೆ ಆಚೆ ಬರುತ್ತೆ ಅಂತ ನಾವು ಪ್ರಯತ್ನ ಮಾಡಿ ಇವಾಗ ನೋಡ್ತಾ ಇದ್ದೀರಾ ಅಷ್ಟು ಜನಕ್ಕದು ಕಥೆಯನ್ನು ಹೆಂಗೆ ಸಾವುಗಳು ಆಗ್ತಾ ಇದ್ದಾವೆ, ಮಕ್ಕಳಿಗೂ ಆಗ್ತಾ ಇದ್ದಾವೆ. ಈ ವ್ಯಾಕ್ಸಿನೇಷನ್ ಅಂತ ಸೈಡ್ ಎಫೆಕ್ಟ್ಸ್ ಹೇಳ್ತಾ ಇದ್ದಾರೆ, ತಲೆನೋವು, ಇದು ಇದು ಚಕ್ಕರ್ ಬರೋದು, ಇದೆಲ್ಲ ಇದು ಕಾಮನ್ ಸೈಡ್ ಎಫೆಕ್ಟ್. ಇದು ಕಾಮನ್ ಅಲ್ಲ, ಇದು ಬಿಗಿನಿಂಗ್ ಆಫ್ ಯುವರ್ ಡಿಸೀಸ್. ಆಮೇಲೆ ಕ್ಯಾನ್ಸರ್ ಏನಾಗಬೇಕು, ಹಾರ್ಟ್ ಅಟ್ಯಾಕ್ ಆಗಬೇಕು, ಏನು ಪ್ಯಾರಲಿಸಿಸ್ ಆಗಬೇಕು, ಅದು ಮುಂದೆದು. ಇದು ವ್ಯಾಕ್ಸಿನೇಷನ್ ಇಸ್ ಅ ಲಾಂಗ್ ಟರ್ಮ್ ಡಿಸೀಸ್. ಇದೇ ನಾವು ಏನು ಮಾಡಿದ್ವಿ, ಈ ಪ್ಯಾರಲಿಸ್ ಅಂತ AM ತಂಡದ ಅವರು ಕೋರ್ಟಲ್ಲಿ ಇದು ಕೇಸ್ ಹಾಕಿ ಈವನ್ ಕಂಪನ್ಸೇಷನ್ ಟ್ರೈ ಮಾಡ್ತಾ ಇದ್ದೀವಿ, ಇನ್ನೂವರೆಗೂ ಟ್ರೈ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಜಸ್ಟಿಸ್ ಸಿಗಬೇಕಂತ ಪ್ರಯತ್ನ ಆಗ್ತಾ ಇದೆ. ಆದರೆ ಏನು ಮಾಡಬೇಕು, ಲಸಿಕೆ ತೊಗೊಂಡವ್ರಿಗೆ ಪ್ಯಾರಲಿಸ್ ಆಗಿದೆ ಅಂದರೆ ರಿವರ್ಸ್ ಮಾಡಬೇಕಂದ್ರೆ ದೇರ್ ಇಸ್ ಅ ಡಿಟಾಕ್ಸ್ ಪ್ರೋಟೋಕಾಲ್ ಇದೆ. AvacneIndiaMovement.com ಹೋದರೆ ಡಿಟಾಕ್ಸ್ ಅಂತ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಡಾಕ್ಟರ್ ಹೆಸರು ಸಿಗುತ್ತೆ, ಯಾರು ಡಿಟಾಕ್ಸ್ ಮಾಡ್ತಾರೆ, ಯಾವ ಸ್ಟೇಟ್ಸಲ್ಲಿ ಏನೇನು ಯಾರು ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ಬೋದು. ಚಿಕ್ಕ ಮಕ್ಕಳು ಬೇಬಿ ಸಾಯೋದ್ರಿಂದ ದೊಡ್ಡವರು ಸೀನಿಯರ್ ಸಿಟಿಸನ್ ಅವ್ರಿಗೂ ಸಾಯುವ ಎಲ್ಲ ಲಿಸ್ಟ್ಗಳಲ್ಲಿದ್ದಾವೆ, ಅದೆಲ್ಲ ನಿಮಗೆ ಕಂಡುಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ರಿಪೋರ್ಟಿಂಗ್ ಸಿಸ್ಟಮ್ ಎಲ್ಲ. ಏನಕ್ಕೆ ನೀವು ಮ್ಯಾಂಡೇಟರಿ ಮಾಡಿದ್ರಿ ಅಂತ, ಸೊ ಸರ್ಕಾರ ಹೇಳಿದ್ರು ಥ್ರೂ ಅಫಿಡಿಯೇಟ್ ನಾವು ಯಾವುದು ಮ್ಯಾಂಡೇಟರಿ ಮಾಡಿಲ್ಲ, ನೀವೇ ಖುದ್ದು ನಡ್ಕೊಂಬಂದ್ರಿ ಅಂದರೆ ನಿಮಗೆ ಎಲ್ಲ ಸೈಡ್ ಎಫೆಕ್ಟ್ಸು ಪರಿಣಾಮ ದುಷ್ಪರಿಣಾಮಗಳು ಆಗುತ್ತೆ ಅಂತ ತಿಳ್ಕೊಂಡು ಬಂದಿರಬೇಕು. ಅದಕ್ಕೆ ನಾವು ಹೊಣೆಗಾರಿಕೆ ಅಲ್ಲ, ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿದ್ರು ಕೂಡ ನಮ್ಮ ಹತ್ರ ಕೇಳಬೇಡಿ, ನೀವು ಮ್ಯಾನುಫ್ಯಾಕ್ಚರ್ ಹತ್ರ ಕೇಳಿ ಅಂತ ಅದೊಂದು ಸಮ್ಮರಿ ಕನ್ಕ್ಲೂಷನ್ನು ಅವ್ರು ಅಫಿಡಿಯೇಟಲ್ಲಿ ಕೊಟ್ಟಿದ್ದಾರೆ, ಬೇಕಾದ್ರೆ ಕಾಪಿ ಶೇರ್ ಮಾಡ್ತೀವಿ. ಈಗ ಜನಗಳಿಗೆ ನಾವು ಹೇಳೋದು ಒಂದೇ, ಸರ್ಕಾರ ಹೇಳಿದೆ ಮ್ಯಾನುಫ್ಯಾಕ್ಚರ್ ಅಂದರೆ ಕ್ಲೇಮ್ ಮಾಡೋ ಅಂತ. ನಾವು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಯಾರು ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರರ್ ಇದ್ದಾರಲ್ವಾ, ಸೊ ಅವ್ರಿಗೆ ನಾವು ಕೇಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ನಾವು ಎಷ್ಟೆಲ್ಲ ಜನ ಇವಾಗ ಸೈಡ್ ಎಫೆಕ್ಟ್ಸಿಂದ ಬಳಲ್ತಾ ಇದ್ದಾರಲ್ಲ ಅವರು ಕೂಡ ಕೇಸ್ ಹಾಕಿದ್ದಕ್ಕೆ ನಮ್ಮ ಗೈಡೆನ್ಸು ಇದೆ. ನಮ್ಮೊಂದು ವೆಬ್ಸೈಟ್ ಇದೆ AvacneIndiaMovement.com, AWAKEN AvacneIndia MOVEMENT.com. ಅದರಲ್ಲಿ ನೀವು ಬ್ರೌಸ್ ಮಾಡಿ ಅದರಲ್ಲಿ ಕಾಂಪನ್ಸೇಷನ್ ಪ್ರೊಸೀಜರ್ ಅಂತ ಇದೆ. ಸೊ ಆ ಪ್ರೊಸೀಜರ್ನ ಅದು ಪೆಟಿಷನ್ ಆಲ್ರೆಡಿ ಡ್ರಾಫ್ಟ್ ಇದೆ, ಆ ಡ್ರಾಫ್ಟ್ ಮಾಡಿರೋದು ಸುಪ್ರೀಂ ಕೋರ್ಟ್ ಸೀನಿಯರ್ ಕೌನ್ಸಿಲ್ ಅಡ್ವೊಕೇಟು ಅಡ್ವೊಕೇಟ್ ನೀಲೇಶ್ ಓಜಾ ಅಂತ, ಮತ್ತು ಅವ್ರ ಟೀಮು ಇಂಡಿಯನ್ ಬಾರ್ ಅಸೋಸಿಯೇಷನ್ ಕಡೆಯಿಂದ. ಡೌನ್ಲೋಡ್ ಮಾಡಿ ನಿಮ್ಮ ಅಡ್ವೊಕೇಟ್ಗೆ ಶೇರ್ ಮಾಡಿ, ಬೇಸಿಕ್ ಇನ್ಫಾರ್ಮೇಷನ್ ಯಾರು ಸೈಡ್ ಎಫೆಕ್ಟ್ಸ್ ಆಗಿದೆ ಅದು ಇನ್ಫಾರ್ಮೇಷನ್ ಫೀಡ್ ಮಾಡಿ, ಯಾವುದಾದ್ರೂ ಒಂದು ನಿಮ್ಗೆ ಗೊತ್ತೇ ಇರುತ್ತಲ್ಲ ಮೆಡಿಕಲ್ ಪ್ರೀ ಆ್ಯಂಡ್ ಪೋಸ್ಟ್ ಯಾವ ಥರ ಕಂಡೀಷನ್ ಇದೆ ಅಂತ, ಸೊ ಅದನ್ನು ಫಿಲ್ ಮಾಡಿ ಕೇಸು ನಿಮ್ಮ ಅಡ್ವೊಕೇಟ್ ಕಡೆಯಿಂದ ಫೈಲ್ ಮಾಡಿ, ಆ ಕೇಸ್ ನಂಬರ್ ನಮ್ಗೆ ಶೇರ್ ಮಾಡಿ, ನಮ್ಮ ವೆಬ್ಸೈಟಲ್ಲಿ ಶೇರ್ ಮಾಡಿ, ಅಥವಾ ಕಾಂಟ್ಯಾಕ್ಟ್ಸ್ ಇದೆ ರೀಚ್ ಔಟ್ ಅಂತ. ನಮ್ಮ ಇಡೀ ದೇಶಾದ್ಯಂತ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ, ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಕೂಡ ಆಲ್ಮೋಸ್ಟು. ಸೊ ಅವ್ರಿಗೆ ರೀಚ್ ಮಾಡಿ, ಸೊ ಆ ಕೇಸ್ ನಂಬರ್ ಕೊಟ್ಟರೆ ಆ ಕೇಸ್ ನಂಬರ್ ನಾವು ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅಟ್ಯಾಚ್ ಮಾಡ್ತೀವಿ. ಇವಾಗ ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗಿದೆ, ಇವಾಗ ನಮಗೆ ಫ್ಯೂಚರ್ನಲ್ಲಿ ಯಾರು ಗತಿ, ನೀವೇ ಗತಿ. ಇವಾಗ ನೀವು ಕೊಡಿ, UK ಗೌರ್ಮೆಂಟ್ ಕೋರ್ಟ್ನಲ್ಲಿ ಕೂಡ ಇವಾಗ ಅಸ್ಟ್ರಾಜೆನಿಕಾ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಮತ್ತೆ ಕೊಡಪ್ಪ, ವ್ಯಾಕ್ಸಿನ್ ಕೋರ್ಟ್ ಬೇರೆ ದೇಶದಲ್ಲಿ ಇದೆ, ನಮ್ಮ ದೇಶದಲ್ಲಿ ಏನಕ್ಕಿಲ್ಲ, ವ್ಯಾಕ್ಸಿನ್ ಲಾಸ್ ಬೇರೆ ದೇಶದಲ್ಲಿದೆ, US ಇದೆ, ನಮ್ಮ ದೇಶದಲ್ಲಿ ಯಾಕಿಲ್ಲ. ಸೊ ವ್ಯಾಕ್ಸಿನ್ ಕೋರ್ಟ್ ಬರಲಿ, ನಾವು ಕೇಸ್ ಫೈಲ್ ಮಾಡಿ ಸಬ್ಮಿಟ್ ಮಾಡೋಣ, ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಕ್ಲೇಮ್ ಮಾಡೋಣ. ನ್ಯಾಯ ಸರ್ ಎಷ್ಟು ಸರ್, ಜಸ್ಟ್ ಥಿಂಕ್ ಮಾಡಿ, ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಹೆಂಡತಿ ಹೌಸ್ ವೈಫು, ಮಕ್ಕಳಿರ್ತಾರೆ, ಮನೆಯಲ್ಲಿ ಒಬ್ಬನೇ ದುಡಿಯೋ ಅಂಥ ವ್ಯಕ್ತಿ, ಅಸ್ಯೂಮ್ ಮಾಡಿ ಅಂಥ ಫ್ಯಾಮಿಲಿ ಮೆಂಬರ್ಸ್ಗೆ ಸೈಡ್ ಎಫೆಕ್ಟ್ಸ್ ಆಗಿ ಇವಾಗ ಮೂಲೆ ಗುಂಪಾಗಿದ್ದಾರೆ,